ನಾಳೆ ಅಬುದಾಬಿಯಲ್ಲಿ ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ಪಂದ್ಯ ನಡೆಯಲಿದೆ. ಇನ್ನು ನಾಳೆ ಅಬುದಾಬಿಯಲ್ಲಿ ನಡೆಯಲಿರುವಂತಹ ಈ ಪಂದ್ಯ ಎರಡು ತಂಡಗಳಿಗೂ ಕೂಡ ತುಂಬಾನೇ ಮುಖ್ಯವಾಗಿದ್ದು ಅಂತಲೇ ಹೇಳಬಹುದು. ಯಾಕಂದ್ರೆ ನಾಳೆ ಅಬುದಾಬಿಯಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಯಾವ ತಂಡ ವಿಜಯಶಾಲಿ ಆಗುತ್ತದೆಯೋ ಆ ತಂಡ ಐಪಿಎಲ್ ಸೀಸನ್ 13 ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡು ಐಪಿಎಲ್ ಸೀಸನ್ 13 ಪ್ಲೇ ಆಫ್ಗೆ ಎಂಟ್ರಿ ಕೊಡಲಿದೆ. ಇನ್ನು ನಾಳಿನ ಪಂದ್ಯದಲ್ಲಿ ಸೋತಂತ ತಂಡ ಹೆಚ್ಚು ಕಡಿಮೆ ಐಪಿಎಲ್ ಸೀಸನ್ 13 ಹೊರಬೀಳಲಿದೆ. ಹೀಗಾಗಿ ನಾಳೆ ಇವೆರಡು ತಂಡಗಳ ನಡುವೆ ನಡೆಯಲಿರುವಂತಹ ಪಂದ್ಯ ಅತ್ಯಂತ ರಣರೋಚಕದಿಂದ ಕೂಡಿರುವುದಂತೂ ಗ್ಯಾರಂಟಿ ಅಂತಾನೆ ಹೇಳಬಹುದು. ಇನ್ನು ಐಪಿಎಲ್ ಸೀಸನ್ 13 ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಇವೆರಡು ತಂಡಗಳು ಉತ್ತಮವಾದಂತಹ ಪ್ರದರ್ಶನವನ್ನು ತೋರುತ್ತಿದ್ದವು. ಆದರೆ ಕಳೆದ 3-4 ಪಂದ್ಯಗಳಿಂದ ಇವೆರಡು ತಂಡಗಳು ಅತ್ಯಂತ ಕಳಪೆ ಪ್ರದರ್ಶನವನ್ನು ತೋರಿ ಇಂದು ಮಾಡು ಇಲ್ಲವೇ ಮಡಿ ಸ್ಥಿತಿಗೆ ತಲುಪಿವೆ. ಇನ್ನು ನಾಳೆ ನಡೆಯಲಿರುವಂತಹ ಪಂದ್ಯ ಇವೆರಡು ತಂಡಕ್ಕೆ ತುಂಬಾನೇ ಮುಖ್ಯವಾಗಿರುವುದರಿಂದ ಇವೆರಡು ತಂಡಗಳ ಪ್ಲೇಯಿಂಗ್ ಇಲೆವೆನ್ನಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನು ನೋಡಬಹುದಾಗಿದೆ. ಅದರಲ್ಲೂ ಆರ್ಸಿಬಿ ತನ್ನ ಬ್ಯಾಟಿಂಗ್ ಲೈನ್ಅಪ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾಳಿನ ಪಂದ್ಯದಲ್ಲಿ ಮಾಡುವ ನಿರೀಕ್ಷೆ ಇದೆ. ಹಾಗಾದರೆ ನಾಳಿನ ಪಂದ್ಯದಲ್ಲಿ ಆರ್ಸಿಬಿ ಯಾವ ಪ್ಲೇಯಿಂಗ್ ಇಲೆವೆನ್ನೊಂದಿಗೆ ಕಣಕ್ಕಿಳಿದೆ, ಹಾಗೆ ನಾಳಿನ ಪಂದ್ಯಕ್ಕೆ ಆರ್ಸಿಬಿ ಗೇಮ್ ಪ್ಲಾನ್ ಯಾವ ರೀತಿ ಇರಲಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ಆರ್ಸಿಬಿ ಐಪಿಎಲ್ ಸೀಸನ್ 13 ಪ್ಲೇ ಆಫ್ಗೆ ಎಂಟ್ರಿ ಕೊಡಲಿದೆ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರಬೇಕೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ನಾಳೆ ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ಅಬುದಾಬಿಯಲ್ಲಿ ಪಂದ್ಯ ನಡೆಯಲಿದೆ. ಇನ್ನು ಈ ಪಂದ್ಯ ರಾತ್ರಿ 7:30ಕ್ಕೆ ಶುರುವಾಗಲಿದೆ. ಇನ್ನು ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಈ ಹಿಂದೆ ದುಬೈನಲ್ಲಿ ಮುಖಾಮುಖಿಯಾಗಿದ್ದವು. ಆ ಮುಖಾಮುಖಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆರ್ಸಿಬಿ ಎದುರು ಭರ್ಜರಿಯಾಗಿ ಗೆಲುವನ್ನು ಕಂಡಿತ್ತು. ಹೇಗೆ ಕಳೆದ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆ ಪಂದ್ಯದಲ್ಲಿ ಗೆದ್ದಿತ್ತು, ಅದೇ ರೀತಿಯಾದಂತಹ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ನಾಳಿನ ಪಂದ್ಯದಲ್ಲೂ ಕೂಡ ಪುನರಾವರ್ತನೆ ಮಾಡುವ ವಿಶ್ವಾಸದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದೆ. ಇನ್ನೊಂದು ಕಡೆ ಆರ್ಸಿಬಿ ಕೂಡ ಕಳೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕಂಡಂತಹ ಹೀನಾಯ ಸೋಲಿಗೆ ನಾಳೆ ಸೆಡನ್ನು ತೀರಿಸಿಕೊಳ್ಳುವ ತವಕದಲ್ಲಿದೆ ಅಂತಾನೆ ಹೇಳಬಹುದು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಐಪಿಎಲ್ ಸೀಸನ್ 13ರಲ್ಲಿ ತನ್ನ ಕಳೆದ ಪಂದ್ಯವನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋಲನ್ನು ಕಂಡಿದ್ದರೆ, ಆರ್ಸಿಬಿ ಐಪಿಎಲ್ ಸೀಸನ್ 13ರಲ್ಲಿ ತನ್ನ ಕಳೆದ ಪಂದ್ಯವನ್ನು ಸನ್ರೈಸ್ ಹೈದರಾಬಾದ್ ತಂಡದ ವಿರುದ್ಧ ಆಡಿ ಸನ್ರೈಸ್ ಹೈದರಾಬಾದ್ ತಂಡದ ವಿರುದ್ಧ ಸೋಲನ್ನು ಕಂಡಿದೆ. ಇನ್ನು ನಾಳಿನ ಪಂದ್ಯದಲ್ಲಿ ಗೆಲುವನ್ನು ಕಾಣುವುದು ಇವೆರಡು ತಂಡಗಳಿಗೆ ತುಂಬಾನೇ ಅನಿವಾರ್ಯವಾಗಿ ಬಿಟ್ಟಿದೆ. ಹಾಗಾಗಿ ಇವೆರಡು ತಂಡಗಳು ತಮ್ಮ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುವ ಸಾಧ್ಯತೆ ಇದೆ. ಇನ್ನು ಆರ್ಸಿಬಿ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ತನ್ನ ಬ್ಯಾಟಿಂಗ್ ಲೈನ್ಅಪ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾದರೆ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿಯ ಪ್ರೊಬಬಲ್ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರಬಹುದು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ದೇವದತ್ ಪಡಿಕಲ್ ಮತ್ತು ಜೋಸ್ ಫಿಲಿಪಿ ಕಣಕ್ಕಿಳಿದಿದ್ದಾರೆ. ದೇವದತ್ ಪಡಿಕಲ್ ಮತ್ತು ಜೋಸ್ ಫಿಲಿಪಿ ಇವರಿಬ್ಬರು ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ ತಂಡಕ್ಕೆ ಉತ್ತಮವಾದಂತಹ ಆರಂಭವನ್ನು ನೀಡಿದ್ದರು. ಆದರೆ ಸನ್ರೈಸ್ ಹೈದರಾಬಾದ್ ತಂಡದ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಇವರಿಬ್ಬರಿಂದ ಆರ್ಸಿಬಿಗೆ ಉತ್ತಮವಾದಂತಹ ಆರಂಭ ಬರಲಿಲ್ಲ. ಆದರೆ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಇವರಿಬ್ಬರಿಂದ ಒಂದು ಉತ್ತಮವಾದಂತಹ ಆರಂಭವನ್ನು ಆರ್ಸಿಬಿ ತಂಡ ನಿರೀಕ್ಷೆ ಮಾಡಿದೆ. ದೇವದತ್ ಪಡಿಕಲ್ ಐಪಿಎಲ್ ಸೀಸನ್ 13ರಲ್ಲಿ ನಿಜಕ್ಕೂ ಕೂಡ ಉತ್ತಮವಾದಂತಹ ಪ್ರದರ್ಶನವನ್ನು ಆರ್ಸಿಬಿ ತಂಡದ ಪರವಾಗಿ ನೀಡುತ್ತಿದ್ದಾರೆ. ಈಗಾಗಲೇ ದೇವದತ್ ಪಡಿಕಲ್ ಐಪಿಎಲ್ ಸೀಸನ್ 13ರಲ್ಲಿ 4 ಭರ್ಜರಿ ಅರ್ಧಶತಕವನ್ನು ಗಳಿಸಿದ್ದಾರೆ. ಇನ್ನು ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆಯಲಿರುವಂತಹ ಪಂದ್ಯದಲ್ಲೂ ಕೂಡ ದೇವದತ್ ಪಡಿಕಲ್ ಅವರಿಂದ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ಆರ್ಸಿಬಿ ನಿರೀಕ್ಷೆ ಮಾಡಿದೆ ಅಂತಲೇ ಹೇಳಬಹುದು. ಇನ್ನು ಕಳೆದ 2 ಪಂದ್ಯಗಳಿಂದ ಆರ್ಸಿಬಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಯುತ್ತಿರುವಂತಹ ಜೋಸ್ ಫಿಲಿಪಿ ಕೂಡ ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಮಾಡುತ್ತಿದ್ದಾರೆ. ಆದರೆ ಜೋಸ್ ಫಿಲಿಪಿ ಕಡೆಯಿಂದ ಇದುವರೆಗೆ ಒಂದೇ ಒಂದು ದೊಡ್ಡ ಇನ್ನಿಂಗ್ಸ್ ಕೂಡ ಆರ್ಸಿಬಿ ತಂಡಕ್ಕೆ ಬಂದಿಲ್ಲ. ಹೀಗಾಗಿ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಜೋಸ್ ಫಿಲಿಪಿ ಅವರಿಂದ ಒಂದು ದೊಡ್ಡ ಇನ್ನಿಂಗ್ಸ್ ಅನ್ನು ಆರ್ಸಿಬಿ ತಂಡ ನಿರೀಕ್ಷೆ ಮಾಡಿದೆ ಅಂತಲೇ ಹೇಳಬಹುದು. ಇನ್ನು ಆರ್ಸಿಬಿ 3ನೇ ಕ್ರಮಾಂಕದಲ್ಲಿ ಆರ್ಸಿಬಿ ತಂಡದ ನಾಯಕನಾಗಿರುವಂತಹ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ಗೆ ಬರಲಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಐಪಿಎಲ್ ಸೀಸನ್ 13ರಲ್ಲಿ ತಕ್ಕ ಮಟ್ಟಿಗೆ ಉತ್ತಮವಾದಂತಹ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಆದರೆ ವಿರಾಟ್ ಕೊಹ್ಲಿ ಕಳೆದ 2-3 ಪಂದ್ಯಗಳಿಂದ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲು ವಿಫಲರಾಗುತ್ತಿದ್ದಾರೆ. ಆದರೆ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯ ಆರ್ಸಿಬಿ ಮಟ್ಟಿಗೆ ತುಂಬಾನೇ ಮುಖ್ಯವಾಗಿರುವುದರಿಂದ ವಿರಾಟ್ ಕೊಹ್ಲಿ ನಾಳಿನ ಪಂದ್ಯದಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದು ಆರ್ಸಿಬಿ ಮಟ್ಟಿಗೆ ತುಂಬಾನೇ ಅನಿವಾರ್ಯ ಅಂತಲೇ ಹೇಳಬಹುದು. ಇನ್ನು ಆರ್ಸಿಬಿಯ 4ನೇ ಕ್ರಮಾಂಕದಲ್ಲಿ ಎಬಿ ಡಿವಿಲಿಯರ್ಸ್ ಬ್ಯಾಟಿಂಗ್ಗೆ ಬರಲಿದ್ದಾರೆ. ಎಬಿ ಡಿವಿಲಿಯರ್ಸ್ ಕೂಡ ಐಪಿಎಲ್ ಸೀಸನ್ 13ರಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ಆರ್ಸಿಬಿ ತಂಡಕ್ಕೆ ತೋರಿದ್ದಾರೆ. ಆದರೆ ಎಬಿ ಡಿವಿಲಿಯರ್ಸ್ ಕೂಡ ಕಳೆದ 2 ಪಂದ್ಯಗಳಿಂದ ಆರ್ಸಿಬಿ ತಂಡದ ಪರವಾಗಿ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲು ವಿಫಲರಾಗುತ್ತಿದ್ದಾರೆ. ಆದರೆ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆಯಲಿರುವಂತಹ ಪಂದ್ಯ ಆರ್ಸಿಬಿ ಪಾಲಿಗೆ ತುಂಬಾನೇ ಮುಖ್ಯವಾಗಿರುವುದರಿಂದ ಎಬಿ ಡಿವಿಲಿಯರ್ಸ್ ಅವರಿಂದಲೂ ಕೂಡ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ಆರ್ಸಿಬಿ ತಂಡ ನಿರೀಕ್ಷೆ ಮಾಡಿದೆ ಅಂತಲೇ ಹೇಳಬಹುದು. ಇನ್ನು ಆರ್ಸಿಬಿ 5ನೇ ಕ್ರಮಾಂಕದಲ್ಲಿ ಮೋಯಿನ್ ಅಲಿ ಬ್ಯಾಟಿಂಗ್ಗೆ ಬರುವ ಸಾಧ್ಯತೆ ಇದೆ. ಮೋಯಿನ್ ಅಲಿ ಐಪಿಎಲ್ ಸೀಸನ್ 13ರಲ್ಲಿ ಇದುವರೆಗೆ 2 ಪಂದ್ಯಗಳನ್ನು ಆಡಿದ್ದು ಈ 2 ಪಂದ್ಯಗಳಲ್ಲೂ ಕೂಡ ಹೇಳಿಕೊಳ್ಳುವಂತಹ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಿಲ್ಲ. ಆದರೆ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆಯಿರುವಂತಹ ಪಂದ್ಯದಲ್ಲಿ ಮೋಯಿನ್ ಅಲಿಯ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನಿಟ್ಟು ಮತ್ತೊಮ್ಮೆ ಆರ್ಸಿಬಿ ತಂಡದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಇನ್ನು ಆರ್ಸಿಬಿ 6ನೇ ಕ್ರಮಾಂಕದಲ್ಲಿ ಶಿವಂ ದುಬೆ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಶಿವಂ ದುಬೆ ಐಪಿಎಲ್ ಸೀಸನ್ 13ರಲ್ಲಿ ತಕ್ಕಮಟ್ಟಿಗೆ ಆರ್ಸಿಬಿ ತಂಡದ ಪರವಾಗಿ ಉತ್ತಮವಾದಂತಹ ಆಲ್ರೌಂಡಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದರು. ಹೀಗಿದ್ದರೂ ಕೂಡ ಕಳೆದ ಕೆಲವು ಪಂದ್ಯಗಳಲ್ಲಿ
ಏಳನೇ ಕ್ರಮಾಂಕದಲ್ಲಿ ಕ್ರಿಸ್ ಮೋರಿಸ್ ಬ್ಯಾಟಿಗೆ ಬರುವ ಸಾಧ್ಯತೆ ಇದೆ. ಕ್ರಿಸ್ ಮೋರಿಸ್ ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿ ತಂಡದ ಪರವಾಗಿ ಉತ್ತಮವಾದಂತಹ ಪ್ರದರ್ಶನವನ್ನು ತೋರುತ್ತಿದ್ದು, ಹೀಗಾಗಿ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆಯಲಿರುವಂತಹ ಪಂದ್ಯದಲ್ಲೂ ಕೂಡ ಕ್ರಿಸ್ ಮೋರಿಸ್ ಅವರಿಂದ ಒಂದು ಉತ್ತಮವಾದಂತಹ ಆಲ್ರೌಂಡಿಂಗ್ ಪ್ರದರ್ಶನವನ್ನು ಆರ್ಸಿಬಿ ನಿರೀಕ್ಷೆ ಮಾಡಿದೆ. ಇನ್ನು ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆಯಲಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಬೌಲಿಂಗ್ ಲೈನ್ಅಪ್ನಲ್ಲಿ ವಿಜೇಂದ್ರ ಚಹಲ್, ನವದೀಪ್ ಸೇನಿ, ವಾಷಿಂಗ್ಟನ್ ಸುಂದರ್ ಮತ್ತು ಮೊಹಮ್ಮದ್ ಸಿರಾಜ್ಗೆ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ನವದೀಪ್ ಸೇನಿ ಮತ್ತು ವಿಜೇಂದ್ರ ಚಹಲ್ ಐಪಿಎಲ್ ಸೀಸನ್ 13ರಲ್ಲಿ ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದು, ಈ ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ನಾಳಿನ ಪಂದ್ಯದಲ್ಲೂ ಕೂಡ ಮುಂದುವರೆಸುವ ಆಲೋಚನೆಯಲ್ಲಿ ಇವರಿಬ್ಬರು ಇದ್ದಾರೆ ಅಂತಲೇ ಹೇಳಬಹುದು. ಇನ್ನು ವಾಷಿಂಗ್ಟನ್ ಸುಂದರ್ ಕೂಡ ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿ ತಂಡದ ಪರವಾಗಿ ಉತ್ತಮವಾದಂತಹ ಬೌಲಿಂಗ್ ದಾಳಿಯನ್ನು ನಡೆಸುತ್ತಿದ್ದಾರೆ. ಅದರಲ್ಲೂ ಪವರ್ ಪ್ಲೇನಲ್ಲಿ ವಾಷಿಂಗ್ಟನ್ ಸುಂದರ್ ಉತ್ತಮವಾದಂತಹ ಬೌಲಿಂಗ್ ದಾಳಿಯನ್ನು ನಡೆಸುತ್ತಿದ್ದಾರೆ. ಹೀಗಾಗಿ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲೂ ಕೂಡ ಇವರಿಂದ ಒಂದು ಉತ್ತಮವಾದಂತಹ ಬೌಲಿಂಗ್ ದಾಳಿಯನ್ನು ಆರ್ಸಿಬಿ ನಿರೀಕ್ಷೆ ಮಾಡಿದೆ. ಇನ್ನು ಮೊಹಮ್ಮದ್ ಸಿರಾಜ್ ಕೂಡ ಇದ್ದುದರಲ್ಲಿ ತಕ್ಕ ಮಟ್ಟಿಗೆ ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದು, ನಾಳಿನ ಪಂದ್ಯದಲ್ಲೂ ಕೂಡ ಇವರಿಂದ ಒಂದು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ಆರ್ಸಿಬಿ ತಂಡ ನಿರೀಕ್ಷೆ ಮಾಡಿದೆ. ಇನ್ನು ಮೇಲ್ನೋಟಕ್ಕೆ ಆರ್ಸಿಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಅನ್ನು ನೋಡಿದಾಗ ಆರ್ಸಿಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ನಾವು ಎರಡೂ ಪ್ರಮುಖ ಬದಲಾವಣೆಗಳನ್ನು ನೋಡಬಹುದಾಗಿದೆ. ಕಳೆದ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇದ್ದಂತಹ ಗುರ್ಪ್ರೀತ್ ಸಿಂಗ್ ಮಾನ್ ಮತ್ತು ಇಸ್ರೋ ಉಡಾನ ಬದಲಿಗೆ ಮೋಹನ್ ಅಲಿ ಮತ್ತು ಶಿವಂ ದುಬೆಗೆ ಆರ್ಸಿಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಇನ್ನು ನಾಳೆ ಆರ್ಸಿಬಿ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪ್ರೊಬಬಲ್ ಪ್ಲೇಯಿಂಗ್ ಇಲೆವೆನ್ ಈ ರೀತಿ ಇರುವ ಸಾಧ್ಯತೆ ಇದೆ. ನಾಳೆ ಆರ್ಸಿಬಿ ವಿರುದ್ಧ ನಡೆಯಲಿರುವಂತಹ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆರಂಭಿಕ ಆಟಗಾರರಾಗಿ ಪೃಥ್ವಿ ಶಾ ಮತ್ತು ಶಿಖರ್ ಧವನ್ ಕಣಕ್ಕಿಳಿಯಲಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ 3ನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ಗೆ ಬರಲಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ 4ನೇ ಕ್ರಮಾಂಕದಲ್ಲಿ ರಿಷಭ್ ಪಂತ್ ಬ್ಯಾಟಿಂಗ್ಗೆ ಬರಲಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ 5ನೇ ಕ್ರಮಾಂಕದಲ್ಲಿ ಮಾರ್ಕಸ್ ಸ್ಟೋನಿಕ್ಸ್ ಬ್ಯಾಟಿಂಗ್ಗೆ ಬರಲಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ 6ನೇ ಕ್ರಮಾಂಕದಲ್ಲಿ ಶಮ್ರಾನ್ ಹೆಟ್ಮಾಯ್ ಬ್ಯಾಟಿಂಗ್ಗೆ ಬರಲಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ 7ನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ಬ್ಯಾಟಿಂಗ್ಗೆ ಬರುವ ಸಾಧ್ಯತೆ ಇದೆ. ಇನ್ನು ಆರ್ಸಿಬಿ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬೌಲಿಂಗ್ ಲೈನ್ಅಪ್ನಲ್ಲಿ ಕಗಿಸೋ ರಬಡ, ಆಂಡ್ರೆ ನೋಕಿಯಾ, ಹರ್ಷಲ್ ಪಟೇಲ್ ಮತ್ತು ರವಿಚಂದ್ರನ್ ಅಶ್ವಿನ್ಗೆ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಮೇಲ್ನೋಟಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪ್ಲೇಯಿಂಗ್ ಇಲೆವೆನ್ ಅನ್ನು ನೋಡಿದಾಗ ನಾವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಒಂದು ಬದಲಾವಣೆಯನ್ನು ನೋಡಬಹುದಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಕಳೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಪ್ರವೀಣ್ ದುಬೆಗೆ ಸ್ಥಾನವನ್ನು ನೀಡಲಾಗಿತ್ತು. ಆದರೆ ನಾಳೆ ಆರ್ಸಿಬಿ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಪ್ರವೀಣ್ ದುಬೆ ಬದಲಾಗಿ ಅಕ್ಷರ್ ಪಟೇಲ್ಗೆ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಇನ್ನು ಮೇಲ್ನೋಟಕ್ಕೆ ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಇವೆರಡು ತಂಡಗಳನ್ನು ನೋಡಿದಾಗ ಇವೆರಡು ತಂಡಗಳು ಕೂಡ ತುಂಬಾನೇ ಬ್ಯಾಲೆನ್ಸ್ಡ್ ಆಗಿದೆ ಅಂತಲೇ ಹೇಳಬಹುದು. ಆದರೆ ಇವೆರಡು ತಂಡಗಳು ಕಳೆದ ಕೆಲವು ಪಂದ್ಯಗಳಲ್ಲಿ ತಮ್ಮ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಮಾಡಿಕೊಂಡ ಕೆಲವೊಂದು ಬದಲಾವಣೆಗಳಿಂದಾಗಿ ಇವೆರಡು ತಂಡಗಳು ಕಳೆದ ಕೆಲವು ಪಂದ್ಯಗಳಿಂದ ಸತತವಾಗಿ ಸೋಲನ್ನು ಕಾಣುತ್ತಾ ಬಂದಿವೆ. ಇದೀಗ ಇವೆರಡು ತಂಡಗಳು ತಮ್ಮ ತಪ್ಪನ್ನು ಸರಿ ಮಾಡಿಕೊಂಡು ಸರಿಯಾದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ನಾಳಿನ ಪಂದ್ಯದಲ್ಲಿ ಕಣಕ್ಕೆ ಇಳಿಯಲು ಬಯಸಿವೆ ಅಂತಲೇ ಹೇಳಬಹುದು. ಇನ್ನು ನಾಳೆ ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ನಡೆಯಲಿರುವಂತಹ ಪಂದ್ಯ ಒಂದು ರೀತಿಯಲ್ಲಿ ನಾಕೌಟ್ ಪಂದ್ಯ ಅಂತಲೇ ಹೇಳಬಹುದು. ಹೀಗಾಗಿ ಈ ನಾಕೌಟ್ ಪಂದ್ಯದ ಸಿಚುವೇಶನ್ ಅನ್ನ ಯಾರು ಸಮರ್ಥವಾಗಿ ಎದುರಿಸಿ ನಾಳಿನ ಪಂದ್ಯದಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಪ್ರದರ್ಶನವನ್ನು ತೋರುತ್ತಾರೋ ಆ ತಂಡವೇ ನಾಳಿನ ಪಂದ್ಯದಲ್ಲಿ ವಿಜಯಶಾಲಿ ಆಗಲಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರ್ಸಿಬಿ ತಂಡಗಳ ನಡುವೆ ನಡೆಯಲಿರುವಂತಹ ಪಂದ್ಯದಲ್ಲಿ ಯಾವ ತಂಡ ವಿಜಯಶಾಲಿ ಆಗುವ ಚಾನ್ಸಸ್ ಇದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ನಾಳೆ ಆರ್ಸಿಬಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಯಾವ ಪ್ಲೇಯಿಂಗ್ ಇಲೆವೆನ್ ಒಂದಿಗೆ ಮತ್ತು ಯಾವ ಗೇಮ್ ಪ್ಲಾನ್ಗಳೊಂದಿಗೆ ಕಣಕ್ಕಿಳಿಯಬೇಕೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನಾಗಿ, ಹಾಗೆಯೇ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಮತ್ತು ಎಕ್ಸ್ಕ್ಲೂಸಿವ್ ಪರ್ಕ್ಸ್ಗಳನ್ನು ಪಡೆಯಿರಿ. ಥ್ಯಾಂಕ್ ಯು.